ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾಂಟ್ರೋವರ್ಷಿಯಲ್ ಮರಣಗಳು ಹೊಸದೇನಲ್ಲ. ಚಿತ್ರೋದ್ಯಮದ ಹಲವಾರು ಕಲಾವಿದರನ್ನ ಬಿಹೈಂಡ್ ದ ಸ್ಕ್ರೀನ್ ಆರ್ಟಿಸ್ಟ್ ಗಳನ್ನ ಅವರ ಕೆಲಸಕ್ಕಿಂತ ಜಾಸ್ತಿ ಅವರ ಮರಣಕ್ಕೋಸ್ಕರನೇ ನೆನೆಯಲಾಗುತ್ತೆ. ಬಾಲಿವುಡ್ ನಲ್ಲಿ ಶ್ರೇಷ್ಠ ನಟಿ ಮೀನಾ ಕುಮಾರಿ ಅವರಿಂದ ಹಿಡಿದು ಇತ್ತೀಚಿನ ಜಿಯಾ ಖಾನ್ ವರೆಗೆ ಹಲವಾರು ಚಿತ್ರೋದ್ಯಮದ ಕಲಾವಿದರು ಆತ್ಮಹತ್ಯೆ ಮಾಡಿಕೊಂಡು ಜನರಿಗೆ ಶಾಕ್ ನೀಡಿದ್ರು. ಕನ್ನಡ ಚಿತ್ರರಂಗನು ಈ ವಿಷಯದಲ್ಲಿ ಹಿಂದುಳಿದಿಲ್ಲ. ಶಂಕರ್ ನಾಗ್ ಅವರ ಆಕ್ಸಿಡೆಂಟ್ ಬೈ ಚಾನ್ಸ್ ಅಲ್ಲ, ಯಾರೋ ಮಾಡಿಸಿದ್ದು ಅಂತಾರೆ ಜನ. ಹಾಗೆ ಮಿನುಗುತ್ತಾರೆ ಕಲ್ಪನಾ ಅವರ ಆತ್ಮಹತ್ಯೆ ಇವತ್ತಿಗೂ ಸುದ್ದಿಯಲ್ಲಿದೆ. ಸೂಸೈಡ್ ಮರ್ಡರ್ ಕೇಸ್ಗಳ ಕಬಂಧ ಬಾಹುಗಳು ಸ್ಯಾಂಡಲ್ವುಡ್, ಹಾಲಿವುಡ್, ಟಾಲಿವುಡ್ ಅಂದೇ ಎಲ್ಲಾ ಚಿತ್ರೋದ್ಯಮಗಳನ್ನು ಆವರಿಸಿದೆ. ಅಂಥದ್ದೇ ಒಂದು ಸುದ್ದಿ ಇವತ್ತು ನಮಗೆ ಸಿಕ್ಕಿದೆ. ಕನ್ನಡ ಚಿತ್ರರಂಗದ ಪುಟಗಳಲ್ಲಿ ಮತ್ತೊಂದು ಕಪ್ಪು ಚುಕ್ಕೆ. ಹಾಫ್ ಮೆಂಟ್ಲು ಅನ್ನೋ ಚಿತ್ರದ ನಿರ್ಮಾಪಕ ಶಶಿಕುಮಾರ್ ನಿನ್ನೆ ತಮ್ಮ ಮನೆಯಲ್ಲಿ ಆತ್ಮಹತ್ಯೆಗೆ ಟ್ರೈ ಮಾಡಿದ್ರಂತೆ. ಅವ್ರ ಚಿತ್ರ ಕಂಪ್ಲೀಟ್ ಆಗಿ 2 ವರ್ಷ ಆಯ್ತಂತೆ. ಆದ್ರೂ ರಿಲೀಸ್ಗೆ ತೊಂದ್ರೆನೋ ತೊಂದ್ರೆ. ರೀ ಕರ್ನಾಟಕ ಫಿಲ್ಮ್ ಚೇಂಬರ್ ಅವರೇ, ದಿನಕ್ಕೆ 7-8 ಫಿಲ್ಮ್ ರಿಲೀಸ್ ಆಗ್ತಾ ಇದೆ, ಒಂದು ಚಾನ್ಸ್ ಶಶಿಕುಮಾರ್ ಅವರಂತಹ ಫಿಲ್ಮ್ ಮೇಕರ್ಗಳಿಗೂ ಕೊಡ್ರಿ. ನಿಮಗೇನನ್ಸುತ್ತೆ ಇಂಥ ಪ್ರಕರಣಗಳಿಗೆ ಕನ್ನಡ ಚಿತ್ರೋದ್ಯಮದವರು ಕಾರಣನ? ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ಕನ್ನಡ ಚಿತ್ರರಂಗದ ಇನ್ನಷ್ಟು ಸುದ್ದಿಗಳಿಗಾಗಿ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ. ಹಾಯ್, ನಮಸ್ಕಾರ, ನಾನು ನಿಗನ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.